ನಮಸ್ತೆ ಎಲ್ಲರಿಗೂ. ಬನ್ನಿ ಕಾಫಿ ಕಪ್ ರೀಡಿಂಗ್ ನೋಡೋಣ. ಸೊ ಕಾಫಿ ಕಪ್ ರೀಡಿಂಗಲ್ಲಿ ಕರೆಂಟ್ ಎನರ್ಜಿ ಏನಿದೆ, ಏನು ಬರೋದ್ರಲ್ಲಿ ಇದೆ ಅನ್ನುವಂಥದ್ದು. ಸೊ ಇಡೀ ಯೂನಿವರ್ಸ್ ಏಂಜಲಿಕ್ ವರ್ಲ್ಡಿಂದ ನಿಮಗೆ ಸಾಕಷ್ಟು ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸ್ವಲ್ಪ ಇದು ಕೈಯಲ್ಲಿ ಇಟ್ಕೊಂಡು ಹೇಳ್ತೀನಿ, ಇಲ್ಲಾಂದರೆ ನೋಡೋಕ್ಕೆ ಕಷ್ಟ ಆಗುತ್ತೆ. ಸೊ ಆದಷ್ಟು ಬೇಗ ನಿಮ್ಮ ಜೀವನಕ್ಕೆ ಒಂದು ಸಿಹಿ ಸುದ್ದಿ ಬರೋದ್ರಲ್ಲಿ ಇದೆ. ಎಲ್ಲೋ ಒಂದಷ್ಟು ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ. ವಾಯುಭಾರ ಕುಸಿತ ಆಗಿ ಚಂಡಮಾರುತ ಬೀಸುತ್ತೆ ಎಲ್ಲೋ ಅನ್ನುವಂಥದ್ದು ಕೂಡ ಇದೆ. ಸೊ ಆಂಜನೇಯನ ಆಶೀರ್ವಾದದಿಂದ ಒಂದಷ್ಟು ಒಳ್ಳೆಯ ಕೆಲಸಗಳು ನಿಮ್ಮ ಜೀವನದಲ್ಲಿ ಸಡನ್ನಾಗಿ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಗಾಳಿಗೆ ಏನೋ ಒಂದಷ್ಟು ಹಾರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ. ನಿಮಗೆ ಇಂಪಾರ್ಟೆಂಟ್ ಅನ್ನುವಂಥ ವಸ್ತು ಏನೋ ಗಾಳಿಲಿ ಪುರ್ರ ಅಂತ ಹೊರಟೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, ಯಾರೋ ಇಬ್ಬರು ವ್ಯಕ್ತಿಗಳು, ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಆಟ ಆಡ್ತಾ ಇದ್ದಾರೆ. ನಿಮಗೆ ಸಿಗಬೇಕಾದಂಥ ವಿಚಾರಗಳನ್ನ ನಿಮಗೆ ಸಿಗದೇ ಇರೋ ಹಾಗೆ ತಡಿತಾ ಇದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಸಮುದ್ರದಲ್ಲಿ ಏನೋ ಒಂದಷ್ಟು ಅಹಿತಕಾರಿ ಘಟನೆಗಳನ್ನ ನಡೆಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರೋ ಇಬ್ಬರು ಪ್ರೇಮಿಗಳು ಹೊರಗಡೆ ಹೋಗಿದ್ದಾಗ ಒಂದಷ್ಟು ಪ್ರಕೃತಿ ವಿಕೋಪಕ್ಕೆ ಸಿಕ್ಕಾಕೊಳ್ತಾರೆ. ಹಾಗಾಗಿ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಇನ್ ಕೆಲವರಿಗೆ ಸೊ ಲವ್ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಪ್ರೀತಿಲಿ ಒಂದು ಒಳ್ಳೆ ಆಫರ್ ನಿಮಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ. ದೂರ ಬೆಟ್ಟದಲ್ಲಿ ನಿಮಗೋಸ್ಕರ ಯಾರೋ ಒಂದು ವೆಕೇಷನ್ ರೆಡಿ ಮಾಡಿರ್ತಾರೆ ಅನ್ನುವಂಥದ್ದು ಇದೆ. ನೀವು ಸರ್ಪ್ರೈಸ್ ಆಗೋ ರೀತಿಯಲ್ಲಿ ನಿಮಗೆ ಒಂದು ಸರ್ಪ್ರೈಸ್ ಪ್ಯಾಕೇಜ್ ಅಥವಾ ಯಾರೋ ನಿಮಗೆ ಸರ್ಪ್ರೈಸ್ ಆಗುವಂಥ ಸ್ಥಳಕ್ಕೆ ಕರ್ಕೊಂಡು ಹೋಗಿ ನಿಮಗೆ ಪ್ರಪೋಸ್ ಮಾಡಬೇಕು ಅಂತ ಕೂಡ ಪ್ರಯತ್ನನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಒಳ್ಳೆಯ ಭಾವನೆಗಳನ್ನ ಇಟ್ಕೊಂಡಿರುವಂಥ ಇಬ್ಬರು ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರಬೇಕು ಅಂತ, ನಿಮ್ಮ ಜೀವನದಲ್ಲಿ ಅವರಿಗೆ ತುಂಬ ಇಂಪಾರ್ಟೆಂಟ್ ಇದೆ ಸೊ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ಅವರ ಜೀವನದಲ್ಲಿ ನೀವು ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಆಗಿದ್ದೀರಾ ಅನ್ನುವಂಥದ್ದು ಇದೆ. ನೀವು ಹೈಲಿ ಪ್ರೊಟೆಕ್ಟೆಡ್ ಇದ್ದೀರಾ, ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ದೂರ ಪ್ರಯಾಣ ಹೋಗಬೇಕಾದ್ರೆ ಒಂದಷ್ಟು ಅಡ್ವೆಂಚರ್ ಮಾಡೋಕ್ಕೆ ಹೋಗಿ ಒಂದಷ್ಟು ಜನ ಸಿಕ್ಕಾಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಹೊಸ ಮನೆಗೆ ಹೋಗುವಂಥ ಸಾಧ್ಯತೆ ಇದೆ. ಹೊಸ ಸ್ಥಳಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಇದೆ. 99.9% ಇಲ್ಲಿ ಎನರ್ಜಿ ಫೀಲ್ಡ್ ಹೈಯಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಮೇಡ್ ಇನ್ ಹೆವೆನ್ ಅನ್ನುವಂಥ ರೀತಿಯಲ್ಲಿ ತಿರುಪತಿ ಬೆಟ್ಟದಲ್ಲಿ ಒಂದಷ್ಟು ಅಗೋಚರ ಶಕ್ತಿಗಳ ಕೈವಾಡ ಅಥವಾ ಆವಾಹನೆ ಸಮಥಿಂಗ್ ಏನು ಅಗೋಚರ ಶಕ್ತಿಗಳದ್ದು ಓಡಾಟ ಜಾಸ್ತಿ ಆಗತ್ತೆ. ಇದು ನಮಗೆ ಕ್ಯಾಪ್ಚರಲ್ಲಿ CCTVಲಿ ಅಲ್ಲಿ ಇಲ್ಲಿ ಸಿಕ್ಕುತ್ತೆ ಅನ್ನುವಂಥದ್ದು ಇದೆ. ಸೊ ವೈಕುಂಠ, ಕೈಲಾಸ ಈ ಥರದ್ದು ಯಾರೋ ಒಂದಷ್ಟು ಸ್ಪಿರಿಚುವಲ್ ವರ್ಡ್ ಕೂಡ ಇದೆ ಅನ್ನುವಂಥದ್ದು ಇದೆ. ಕಾಮಧೇನುವಿನ ರಕ್ಷಣೆ ಮಾಡಿ, ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಖಂಡಿತವಾಗಲೂ ದಸರಾ ಅಂಬಾರಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಇಲ್ಲಿ ವಿಚಾರಗಳು ಬಿ ಕೇರ್ಫುಲ್ ಅನ್ನುವಂಥ ರೀತಿಯಲ್ಲಿದೆ. ನನಗೆ ಗೊತ್ತಿಲ್ಲ ಯಾರಿಗೆ ಹೇಳೋದು ಅಂತ. ಜೊತೆಗೆ ಒಂದು ಮರದ ಅಲ್ಲಿ ಒಂದು ಹಳ್ಳಿಯ ಜೀವನದ ವಾತಾವರಣಕ್ಕೆ ಯಾರೋ ಉಗ್ಗಿಕೊಂಡು ಹೋಗಬೇಕಾಗಿದೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಒಂದಷ್ಟು ಜಲಪ್ರವಾಹದಲ್ಲಿ ಮುಳುಗ್ತಾ ಇರೋರನ್ನ ಕಾಪಾಡುವ ಸಲುವಾಗಿ ಯಾರೋ ಹೋಗಿ ರಕ್ಷಣೆ ಮಾಡಿ ಬರ್ತಾರೆ ಅನ್ನುವಂಥದ್ದು ಇದೆ. ಒಂದು ಇಡೀ ಊರೇ ಮುಳುಗೋಗುತ್ತೆ ಮುಂದಿನ ದಿನಗಳಲ್ಲಿ, ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಒಂದು ಗೊತ್ತಿಲ್ಲ, ಅರಳಿ ಮರನ ಆಲದ ಮರನ ಗೊತ್ತಿಲ್ಲ, ಒಂದು ಬೃಹದಾಕಾರವಾದಂಥ ಮರ, ಒಂದು ತುಂಬ ದೊಡ್ಡದಾದಂಥ ಮರ. ಸೊ ಆ ದೊಡ್ಡದಾದಂಥ ಮರದಲ್ಲಿ ಒಂದಷ್ಟು ದೈವಿ ಚಮತ್ಕಾರಗಳು ನಡೆಯುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಮರಗಳಲ್ಲಿ ರಕ್ತ ಕೂಡ ಹರಿದು ಬಂದದ್ದು ನನಗೆ ಗೊತ್ತಿಲ್ಲ. ಅದು ಕೆಮಿಕಲ್ ವೈಸ್ ಹೇಳ್ಬೋದೇನು, ಅಥವಾ ಕೆಮಿಕಲ್ ರಿಯಾಕ್ಷನ್ ಇರ್ಬೋದು, ಅಥವಾ ರಾಸಾಯನಿಕ ಕ್ರಿಯೆ ಇರ್ಬೋದು ಆ ಥರ. ಬಟ್ ಅದು ಕೆಂಪಗೆ ರಕ್ತದ ರೀತಿಯಲ್ಲಿ ಹರಿಯುತ್ತೆ ಒಂದು ಮರದಿಂದ. ಅದನ್ನು ನೋಡಿ ಇಡೀ ಗ್ರಾಮ ಬೆಚ್ಚಿ ಬೀಳುತ್ತೆ, ಅದೊಂದು ದೊಡ್ಡ ಸುದ್ದಿ ಆಗತ್ತೆ ಅನ್ನುವಂಥದ್ದು ಇದೆ. ನೀರಿನಲ್ಲಿ ತೇಲುವ ಹಂಸ ಬಂದು ಒಂದಷ್ಟು ಏನೋ ಮಾಯಾ ಮೂಡಿ ಮಾಡುತ್ತೆ ಅನ್ನುವಂಥದ್ದು ಇದೆ. ನನಗೆ ಗೊತ್ತಿಲ್ಲ
ಬಟ್ ನನಗೆ ಬರ್ತಾ ಇರುವಂಥ ವೈಬನ್ನು ಅಷ್ಟೇ ಹೇಳ್ತಾ ಇದ್ದೀನಿ. ಅದು ಕೂಡ ಇದೆ. ಮತ್ತು ಒಂದು ದೊಡ್ಡ ಅರಮನೆ, ಅರಮನೆಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಗೊತ್ತಿಲ್ಲ, ಸಮಥಿಂಗ್ ಏನೋ ಒಂದಷ್ಟು ರಕ್ಷೆ ಪ್ರೊಟೆಕ್ಷನ್ ಬೇಕು ಅಂತನೋ ಸಮಥಿಂಗ್ ಏನೋ ಇದೆ ಅಲ್ಲಿ. ಮತ್ತು ಯಾವುದೋ ಒಂದು ದೊಡ್ಡ ಮರದ ಕೆಳಗೆ ಒಂದು ದೈವಿ ನಿವಾಸ ಇದೆ. ಅದು ಬೆಳಕಿಗೆ ಬರುತ್ತೆ, ಅದು ತಂತಾನೆ ಈಗ ಒಂದು ಪ್ರವಾಹ ಥರ ಬಂದು ಅದರ ಮುಖೇನ ಅದು ಅಲ್ಲಿಂದ ಏನೋ ಒಂದು ಸ್ರಾವ ಅಂದರೆ ಬ್ಲಡ್ ಫ್ಲೋ ಆಗಿ ಅದು ಅಲ್ಲಿ ಆಗ್ತಾ ಇರುತ್ತೆ. ಆವಾಗ ಅಲ್ಲಿ ಏನೋ ನೋಡೋಕ್ಕೆ ಹೋದಾಗ ಅಲ್ಲಿ ದೈವಿ ಇರುವಂಥದ್ದು ಗೋಚರ ಆಗತ್ತೆ. ಅದನ್ನು ಸರಿಪಡಿಸಿ ಅಲ್ಲೊಂದು ಗುಡಿಯ ಆವಾಹನೆ ಆದರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ. ಸೊ ಒಂದು ಮರದಲ್ಲಿ ಸಾಕಷ್ಟು ಭೂತಾರಾಧನೆ ಇರ್ಬೋದು, ದೈವಾರಾಧನೆ ಇರ್ಬೋದು, ಅಥವಾ ಪ್ರೇತಾರಾಧನೆ ಇರ್ಬೋದು, ಮೂರು ಕೂಡ ನಡೀತಾ ಇದೆ. ಒಂದೇ ಮರದಲ್ಲಿ ದೈವಾರಾಧನೆ, ಪ್ರೇತಾರಾಧನೆ, ಭೂತಾರಾಧನೆ ಮತ್ತು ಸಮಥಿಂಗ್ ನೆಗೆಟಿವಿಟಿ, ಈ ನಾಲ್ಕು ಕೂಡ ನಡೀತಾ ಇದೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ನನಗೆ ಗೊತ್ತಿಲ್ಲ ಎಲ್ಲಿ ಹೇಗೆ ಹೇಳೋದು ಇದನ್ನು ಅಂತ, ಬಟ್ ಆ ಥರ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಯಾರು ಹೋಗುವಂಥ ಸಮಯ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಇದೆ. ಒಬ್ಬ ವಿಶೇಷ ವ್ಯಕ್ತಿ ಯೂನಿವರ್ಸ್ ನಿಮ್ಮನ್ನು ನೋಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಇಲ್ಲಿ ನಿಮಗೆ ಫೇಸ್ ಕಾಣಿಸ್ತಾ ಇರಬಹುದು, ಮೇ ಬಿ ಕಾಣಿಸ್ತೀರ ಕೂಡ ಇರಬಹುದು. ಸೊ ಎಸ್, ಇದೆರಡನ್ನು ಐ ಮೀನ್ ಈ ಎನರ್ಜಿ ಮತ್ತು ಈ ಫೇಸ್ ನಿಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್, ಮುಂದಿನ ದಿನಗಳಲ್ಲಿ ನಿಮಗೆ ಕಾಣಿಸ್ಬಹುದು. ಬಟ್ ಸದ್ಯಕ್ಕೆ ನಿಮಗೆ ಇದೊಂದು ಪ್ರೊಟೆಕ್ಟಿವ್ ಎನರ್ಜಿ ಇದೆ, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಯೂನಿವರ್ಸ್ ನಿಮ್ಮನ್ನು ಸದಾ ಸರ್ವದಾ ಕಾಪಾಡ್ತಾ ಇರುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ರಕ್ಷೆ ಇದೆ ಅನ್ನುವಂಥದ್ದು ಇದೆ. ನನಗೆ ಇದು ಬಾಬಾರ ಎನರ್ಜಿ ಥರ ಕೂಡ ಇದೆ, ಜೊತೆಗೆ ಸಮಥಿಂಗ್ ಏನೋ ಬೇರೆ ಎನರ್ಜಿ, ಮದರ್ ತೀರಸ ಥರ ಕೂಡ ಎನರ್ಜಿ ವೈಸ್ ಇದೆ. ಸೊ ಯಾರಿಗೂ ಮ್ಯಾರೇಜ್ ಆಗುತ್ತಾ ಇಲ್ವಾ ಇದೇ ಕೊನೆ ಪ್ರಶ್ನೆ ನಿಮ್ಮ ಹತ್ರ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿಮಗೆ ಮ್ಯಾರೇಜ್ ಆಗುತ್ತೆ, ಆಗಲೇ ಬೇಕಿತ್ತು. ಸೊ ಸಮಥಿಂಗ್ ವಾಮ ಮಾರ್ಗದಿಂದ ತಡೆದಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಎಸ್, ಒಂದು ಗಿಫ್ಟ್ ಬರೋದ್ರಲ್ಲಿ ಇದೆ, ಒಂದು ಫೈನಾನ್ಷಿಯಲಿ ಸಕ್ಸಸ್ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಯಾರಿಗೂ ಗಂಡು ಪಾಪು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ವಿಶೇಷವಾದಂಥ ಹಕ್ಕಿಗಳು ಬರುತ್ತೆ ಅನ್ನುವಂಥದ್ದು ಇದೆ. ಒಂದು ಪಕ್ಷಿ ರಾಜನ ನೋಡ್ತೀವಿ ಅನ್ನುವಂಥದ್ದು ಇದೆ. ಯಾವ ರೀತಿ ಅಂದರೆ ಐ ಮೀನ್ ಗೊತ್ತಿಲ್ಲ, ಕಾಮಧೇನು ಥರ ಹೇಳ್ತಾರಲ್ಲ ಆ ಥರ ಅಲ್ಲ, ಜಟಾಯು ಥರನೇ ಇನ್ನೊಂದು ಪಕ್ಷಿ ದೊಡ್ಡದು ಜೀವಂತವಾಗಿ ನೋಡ್ತೀವಿ. ಅದೇನೋ ವಿಚಿತ್ರವಾಗಿ ಮನುಷ್ಯರನ್ನು ಹೋಲುವಂಥ ಪಕ್ಷಿನ ನೋಡ್ತೀವಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ನಿಮ್ಮ ಸ್ಪಿರಿಟ್ ಅನಿಮಲ್ಸ್ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ಅನ್ನುವಂಥದ್ದು ಇದೆ. ಎಂ ವಿ ಎನ್ ಎ ಓ ಲೆಟರ್ಸ್ ಇಂಪಾರ್ಟೆಂಟ್ ಅಂತ ಇಲ್ಲಿ ಕೇಳಿಸ್ತಾ ಇದೆ. ಜೊತೆಗೆ ಎಲ್ಲವನ್ನೂ ಬಿಟ್ಬಿಟ್ಟು ಮುಂದುವರಿರಿ, ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ, ಬದುಕಿನ ಬಗ್ಗೆ ಭರವಸೆನ ಕಳ್ಕೊಂಬೇಡಿ ಅನ್ನುವಂಥದ್ದು ಇದೆ. ಪ್ರಕೃತಿ ನಿಮ್ಮನ್ನು ತುಂಬ ಪ್ರೀತಿಸುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಏಂಜಲಿಕ್ ಎನರ್ಜಿ ಇಲ್ಲಿ ಇದೆ. ವಾತಾವರಣದಲ್ಲಿ ಬಹುದೊಡ್ಡ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಕ್ಲಿಯರ್ ಆಗಿ ಕ್ರಿಸ್ಟಲ್ ಕ್ಲಿಯರ್ ಕ್ಲಾರಿಟಿ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಕೆರೆಗಳನ್ನೆಲ್ಲ ಹೂಳೆತ್ತುವಂಥ ಕಾರ್ಯನ ಮಾಡಿ ನೀರನ್ನು ಹೆಚ್ಚು ಶೇಖರಿಸಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಬದಲಾವಣೆ ಇದೆ, ಬದಲಾವಣೆಯ ಜೊತೆಗೆ ಬದುಕು ನಿಮಗೆ ಭರವಸೆಯನ್ನು ಕೂಡ ತಗೊಂಬಂದು ಕೊಡ್ತಾ ಇದೆ ಅನ್ನುವಂಥದ್ದು ಇದೆ. ಒಂದಷ್ಟು ಜನ ಪೆಟ್ಸನ್ನು ತಗೊಳ್ತೀರಾ ಅನ್ನುವಂಥದ್ದು ಇದೆ. ಪೆಟ್ಸ್ ಅಂದರೆ ಪ್ರಾಣಿಗಳು, ಸಾಕು ಪ್ರಾಣಿಗಳನ್ನ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಎಸ್, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಫೀಮೇಲ್ ಪರ್ಸನ್
ನಿಮ್ಮನ್ನು ತುಂಬ ವಾಚ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಯಾವಾಗಲೂ ಗಮನಿಸ್ತಾ ಇರ್ತಾರೆ. ಅವರು ಗಮನಿಸುವಂಥ ರೀತಿಲಿ ನಿಮಗೆ ಏನೂ ಗೊತ್ತಾಗೋದಿಲ್ಲ, ಬಟ್ ನಿಮಗೆ ಇದಕ್ಕಿದ್ದಂಗೆ ಆರೋಗ್ಯ ತಪ್ಪುವಂಥದ್ದು, ಹುಷಾರು ತಪ್ಪುವಂಥದ್ದು, ಮೈ ಕೈ ನೋವು ಬರುವಂಥದ್ದು ಈ ಥರದ್ದೆಲ್ಲ ಆಗ್ತಾ ಇದೆ. ಇವಿ ಲೈ ಮಾಡ್ತಾ ಇದ್ದಾರೆ ಅಥವಾ ನೆಗೆಟಿವ್ ವೈಬ್ ಸೆಂಟ್ ಮಾಡ್ತಾ ಇದ್ದಾರೆ. ಎನರ್ಜಿ ಕ್ಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಬಗ್ಗೆ ಗಾಸಿಪ್ ಮಾಡೋರ ಬಗ್ಗೆ ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಕಾಲಾಯ ತಸ್ಮೈ ನಮಃ, ಮಹಾಮಾರಿಗೆ ಯಾರೋ ತುತ್ತಾಗಿದ್ದನ್ನು ಮತ್ತೊಮ್ಮೆ ನೆನಪು ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ವಾಯುಭಾರ ಕುಸಿತ ಆಗದೇ ಇರೋ ಹಾಗೆ ಎಚ್ಚರಿಕೆ ವಹಿಸಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಯಾರು ಸಿಕ್ಕಾಕೊಂಡಿದ್ದೀರಾ? ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾವಾಗಿದ್ರೂ ಥರ್ಡ್ ಪಾರ್ಟಿ ಸಿಚುವೇಶನ್, ಅದಕ್ಕೆ ಜಾಸ್ತಿ ಇಂಪಾರ್ಟೆಂಟ್ ಕೊಡಬಾರ್ದು ಅನ್ನುವಂಥದ್ದು ಇದೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಕೊಡಬೇಡಿ ಅನ್ನುವಂಥದ್ದು ಇದೆ. ಸೊ ಎಸ್, ಕೆಲವ್ರಿಗೆ ಏನು ಹೇಳಿದ್ರೂ ಅರ್ಥ ಆಗೋದಿಲ್ಲ, ಅವರಿಗೆ ಅವರ ಪಾಡಿಗೆ ಬಿಟ್ಬಿಡಿ ಅನ್ನುವಂಥದ್ದು ಕೂಡ ಇದೆ. ಧನುಷ್ಕೋಟಿ ಇನ್ಮೇಲೆ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ ಅನ್ನುವಂಥದ್ದು ಇದೆ. ನನಗೆ ಗೊತ್ತಿಲ್ಲ ಯಾಕೆ ಅಂತ, ಬಟ್ ಧನುಷ್ಕೋಟಿ ಇನ್ಮೇಲೆ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ ಅನ್ನುವಂಥದ್ದು ಇದೆ. ಧನುಷ್ಕೋಟಿ ಅನ್ನುವಂಥ ಸ್ಥಳ. ಸೊ ಅದಕ್ಕೆ ಇನ್ನ ಸಮಯ ಬಂದಿಲ್ಲ, ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ಯಾರ್ದೋ ಒಂದು ಪ್ರಶ್ನೆ ಇದೆ, ನಾವು ಒಂದು ಸ್ಥಳಕ್ಕೆ ಹೋಗಿದ್ದು ಅದರ ರಿಸಲ್ಟ್ ಏನಾಯಿತು ಅಂತ. ಸೊ ಅದಕ್ಕೆ ಇನ್ನ ಸರಿಯಾದ ಸಮಯ ಬಂದಿಲ್ಲ, ಅದಕ್ಕಾಗಿ ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ಸೊ ನೀವು ಒಂದು ಪ್ರೊಟೆಕ್ಟಿವ್ ಐ ಕೆಳಗಿದ್ದೀರಾ, ಸೊ ಹಾಗಾಗಿ ಹೆಚ್ಚು ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಚಂದ್ರಗ್ರಹದ ಮೇಲೆ ಒಂದಷ್ಟು ಅವಘಡಗಳು ಆಗತ್ತೆ, ಇದರಿಂದ ಪ್ರಾಕೃತಿಕ ವಿಕೋಪಗಳು ಆಗ್ತಾ ಇದೆ. ಸೊ ಅದನ್ನು ಉಪಗ್ರಹ ಏನಾದರೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ, ಅಥವಾ ಏನೋ ಸಮಥಿಂಗ್ ಬೇರೆ ದೇಶದ್ದೇನಾದರೂ ಉಪಗ್ರಹನ ಬಿಡುವಂಥ ಪ್ರಯತ್ನ ಸೂಕ್ಷ್ಮವಾಗಿ ಗಮನಿಸ್ತಿರೋ ಒಂದಷ್ಟು ಅವಘಡ ಮಾಡ್ತಾರೇನೋ ಆ ಥರ ಇದೆ. ನಿಮ್ಮ ಕಾಲುಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಡಿಸೆಂಬರ್ ವೇಳೆಗೆ ಒಂದಷ್ಟು ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಹಣಕಾಸನ್ನ ಏನು ಮಾಡ್ತೀರಾ ಕೂಡಿಟ್ಟು, ಎಲ್ಲವನ್ನೂ ಕೂಡ ರಿಲೀಸ್ ಮಾಡಿ ಯಾವ್ಯಾವ ಸಮಯಕ್ಕೆ ಯಾರ್ಯಾರಿಗೆ ಏನೇನು ತಲುಪಬೇಕು ಅದೆಲ್ಲ ತಲುಪಲಿ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಎನರ್ಜಿ ರಿಲೀಸ್ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಇದೊಂದು ತುಂಬ ದೊಡ್ಡ ಕೆಲಸ ನೀವು ಮಾಡಿರುವಂಥದ್ದು. ಈ ಎನರ್ಜಿ ರಿಲೀಸನ್ನು ಯಾರು ಮಾಡಿಕೊಟ್ಟಿದ್ದೀರಾ, ನಿಮಗೆ ಸಾಕಷ್ಟು ಕೃತಜ್ಞತೆಗಳು ಸಿಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಬ್ಲೆಸ್ಸಿಂಗ್ ಸಿಗುತ್ತೆ, ಸಾಕಷ್ಟು ಗಿಫ್ಟ್ ಸಿಗುತ್ತೆ ಯೂನಿವರ್ಸ್ ಕಡೆಯಿಂದ. ಟೋಟಲಿ ಏಂಜಲಿಕ್ ಹೀಲಿಂಗ್ ಇಲ್ಲಿ ಇದೆ, ಏಂಜಲಿಕ್ ಆರ್ಕೇಂಜಲ್ಸ್ ಏಂಜಲ್ಸ್ ಎನರ್ಜಿ ಇದೆ ಇಲ್ಲಿ. ಸೊ ಟೋಟಲಿ ಹಿಂಗೆ ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ. ಸೊ ಕಂಗ್ರ್ಯಾಚುಲೇಷನ್. ನಿಮ್ಮ ಜೀವನಕ್ಕೆ ತುಂಬ ಮುಖ್ಯವಾದಂಥ ವ್ಯಕ್ತಿ ಬರ್ತಿದ್ದಾರೆ. ಆ ವ್ಯಕ್ತಿ ಯಾರು ಯಾರು ಅಂತ ಹುಡುಕ್ತಾ ಇದ್ದೀರಾ, ಇನ್ನೂ ಸಿಕ್ಕಿಲ್ಲ, ಬಟ್ ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಬಿಡುಗಡೆ ಮಾಡಿಸಿ, ಬಿಡುಗಡೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಹಣೆ ಮೇಲೆ ಯಾರಿಗೋ ಪೆಟ್ಟು ಬಿದ್ದು ರಕ್ತ ಸೋರುವಂಥ ಸಾಧ್ಯತೆ ಇದೆ, ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಚಂಡಮಾರುತ ಬೀಸುತ್ತೆ ಅನ್ನುವಂಥದ್ದು ಇದೆ. ಇದರಿಂದ ಒಂದಷ್ಟು ಅಲ್ಲೋಲ ಕಲ್ಲೋಲ ಥರ ಸಮಥಿಂಗ್ ಏನೋ ಹಿಡನ್ ಕೂಡ ಇದೆ, ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಸಂಕಷ್ಟಿ ಮಾಡಿ ಅನ್ನುವಂಥದ್ದು ಇದೆ. ಹುಣ್ಣಿಮೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಯಾರೋ ನಿಮ್ಮ ಬಗ್ಗೆ ತುಂಬ ಬೇಜಾರು ಮಾಡಿಕೊಂಡು ಹೇಳ್ತಾ ಇದ್ದಾರೆ, ನಿಮಗೆ ಒಂದಷ್ಟು ಮಾಹಿತಿನ ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ, ಬಟ್ ಅವರಿಗೆ ನಿಮ್ಮನ್ನು ಹೇಗೆ ತಲುಪೋದು ಅಂತ ಗೊತ್ತಾಗ್ತಾ ಇಲ್ಲ. ಬಹಳಷ್ಟು ಜನ ಪೂರ್ವಜರು ಕೂಡ ನಿಮಗೆ ಮಾಹಿತಿನ ತಲುಪಿಸೋದಕ್ಕೆ ಪ್ರಯತ್ನನ ಪಡ್ತಿದ್ದಾರೆ, ಬಟ್ ಆಗ್ತಾ ಇಲ್ಲ. ಸೊ ಯಾರ ಎನರ್ಜಿನೂ ಪಿಕ್ ಮಾಡಲಿಕ್ಕೆ ಹೋಗಬೇಡಿ ಇವಾಗ. ಆ್ಯನ್ಸಿಸ್ಟರ್ಸ್ ಎನರ್ಜಿನ ಯಾರು ಪಿಕ್ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಯಾರಾದರೂ ರೀಡರ್ಸ್ ಇದನ್ನು ನೋಡ್ತಾ ಇದ್ರೆ ಸದ್ಯಕ್ಕೆ ಆ್ಯನ್ಸಿಸ್ಟರ್ಸ್ ಎನರ್ಜಿನ ಪಿಕ್ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಒಂದು ಟೀಮ್ ವರ್ಕ್ ಆಗಿ ಎಲ್ಲೋ ಹೋಗ್ತೀರಾ ಅನ್ನುವಂಥದ್ದು ಇದೆ.
ನಂಗೆ ಗೊತ್ತಿಲ್ಲ ನಾನು ಏನು ನೋಡ್ತಾ ಇದ್ದೀನಿ ಅಂತ. ಒಂದು ಹೆವನ್ ರೀತಿ ನನಗೆ, ಒಂದು ಸ್ವರ್ಗದ ರೀತಿ, ಒಂದಿಷ್ಟು ಈ ಘಾಟ್ ಸೆಕ್ಷನ್ ಇರುತ್ತೆ ಅಲ್ಲ, ಆ ಥರ ಕಾಣಿಸ್ತಾ ಇದೆ. ಸೊ ಕಾಡಿನ ಮಧ್ಯಭಾಗದಲ್ಲಿ ಜನಗಳು ಈ ಥರ ಎಲ್ಲ ಕಾಣಿಸ್ತಾ ಇದೆ. ಸೊ ಒಂದು ದೊಡ್ಡ ಹೋಮ, ನಿರ್ಜನ ಪ್ರದೇಶದಲ್ಲಿ ಒಂದು ದೊಡ್ಡ ಹೋಮ ನಡೀತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಅದು ಕಾಡಿನ ಮಧ್ಯದಲ್ಲಿ ಇರಬಹುದು. ಒಂದು ವಿಶೇಷವಾದಂಥ ಸರ್ಪದ ದರ್ಶನ ಯಾರಿಗೋ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಯಾರೋ ಕಪ್ ಮೇಲೆ ಏನು ಬರೆದಿರೋದು ಅಂತ ಕೇಳ್ತಾ ಇದ್ದಾರೆ. ಸೊ ರಕ್ಷಾಬಂಧನ್ ಅಂತ ಬರೆದಿದೆ. ಸೊ ನನ್ನ ತಮ್ಮನಿಗೆ ಗಿಫ್ಟ್ ಕೊಟ್ಟಂಥದ್ದು ಇದು ರಕ್ಷಾಬಂಧನಿಗೆ. ಅವ್ರ ನೆನಪು ತುಂಬ ಬರ್ತಿತ್ತು, ಅದಕ್ಕೆ ಕಪ್ಪಲ್ಲಿ ಒಂದು ಕೊಟ್ಟಿದ್ದ ಕಪ್ಪಲ್ಲಿ ರೀಡಿಂಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಎಸ್, ಸದ್ಯಕ್ಕೆ ವಿಶೇಷವಾದಂಥ ಒಂದು ಫಿಶ್ನ ನೋಡ್ತೀವಿ ಅನ್ನುವಂಥದ್ದು ಇದೆ, ಮತ್ಸ್ಯಾವತಾರಿ ಅನ್ನುವಂಥದ್ದು ಇದೆ. ಓಕೆ, ಇಲ್ಲಿ ಒಂದಷ್ಟು ಜನರ ಶಾರ್ಕ್ ತಿಂದಂಥ ಸುದ್ದಿಗಳನ್ನ ಕೇಳ್ತೀವಿ ಅನ್ನುವಂಥದ್ದು ಇದೆ. ಇದು ಯಾವುದೋ ಒಂದು ದ್ವೀಪದಲ್ಲಿ ಒಂದಷ್ಟು ಅವಘಡಗಳು ಆಗತ್ತೆ ಸಮುದ್ರಕ್ಕೆ ಅಥವಾ ಪ್ರಾಣಿ ಸಮುದ್ರ ಜೀವಿಗಳಿಗೆ ಸಂಬಂಧಪಟ್ಟಂಗೆ ಅನ್ನುವಂಥದ್ದು ಕೂಡ ಇದೆ. ದುಷ್ಟರು ಅನಾಹುತ ಮಾಡ್ತಿದ್ದಾರೆ, ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ನಾಲೆಜ್ ಈಸ್ ಪವರ್, ಮರಿಬೇಡಿ ಅನ್ನುವಂಥದ್ದು ಇದೆ. ನಾಲೆಜ್ ಈಸ್ ಪವರ್ ಅನ್ನೋದನ್ನ ಮರಿಬೇಡಿ ಅನ್ನುವಂಥದ್ದು ಇದೆ. ಸೊ ಯಾರಿಗೋ ಇಲ್ಲಿ ಒಂದು ಅಪ್ರೋಚ್ ಇದೆ. ಸೊ ಲೆಟ್ ಹಿಮ್ ಮ್ಯಾರಿ ಅನ್ನುವಂಥದ್ದು ಇದೆ. ಸೊ ಅಥವಾ ಲೆಟ್ ದೆಮ್ ಮ್ಯಾರಿ ಅನ್ನುವಂಥದ್ದು ಇದೆ. ಯಾರಿಗೋ ಪರ್ಮಿಷನ್ ಕೊಡಿ ಅನ್ನುವಂಥದ್ದು ಇದೆ ಮದುವೆ ಆಗಲಿಕ್ಕೆ. ಸೊ ಯಾರಿಗೆ ಅಂತ ಗೊತ್ತಿಲ್ಲ. ಸೊ ಮೇ ಬಿ ನೀವು ಯಾರಾದರೂ ಪ್ರಶ್ನೆ ಕೇಳ್ತಿದ್ರೆ ಖಂಡಿತವಾಗ್ಲೂ ಮ್ಯಾರೇಜ್ ಆಗತ್ತೆ, ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಯಾರು ಇನ್ನು ಯಾವಾಗ ಆಗುತ್ತೆ ಬರೀ ಇದೇ ಹೇಳ್ತೀರಾ, ಯಾವುದು ನಡೆಯೋದಿಲ್ಲ ಅಂದರೆ. ಸೊ ಇಲ್ಲಿ ಬಂದಂಥದ್ದನ್ನು ಹೇಳ್ತೀನಿ. ಸೊ ನೆಗೆಟಿವ್ ವೈಬ್ ಇದ್ದರೆ ಯಾರಾದರೂ ಆ ಕ್ಷಣಕ್ಕೆ ತಡೆದ್ರೆ ಅದು ನಿಂತು ಹೋಗುತ್ತೆ, ಇಲ್ಲ ಅಂದರೆ ಇಷ್ಟಕ್ಕೆ ಆಗ್ತಾ ಇತ್ತು ಅನ್ನುವಂಥದ್ದು ಇದೆ. ಸೊ ಗೊತ್ತಿಲ್ಲದಿರೋ ಅಂಥ ವ್ಯಕ್ತಿಗಳು ನಿಮಗೆ ಫೈನಾನ್ಷಿಯಲಿ ಸಕ್ಸಸ್ ಕೊಡಬಾರ್ದು ಅನ್ನುವಂಥ ರೀತಿಯಲ್ಲಿ, ಫೈನಾನ್ಷಿಯಲ್ ವಿಚಾರದಲ್ಲಿ ಸಕ್ಸಸ್ ಆಗಬಾರ್ದು ಅಂತ ಪ್ರಯತ್ನನ ಪಡ್ತಿದ್ದಾರೆ, ಅಥವಾ ಅವರ ಮಾಹಿತಿ ನೀವು ಎಲ್ಲರಿಗೂ ತಿಳಿಸ್ಕೊಟ್ಬಿಡ್ತೀರಾ ಅನ್ನುವಂಥದ್ದನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಯಾರ್ದೋ ಮನೆಯ ಕರ್ಟನ್ಗಳಲ್ಲಿ ಸ್ವಲ್ಪ ನೆಗೆಟಿವ್ ವೈಬ್ ಇದೆ, ಅದನ್ನು ಚೇಂಜ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಹಸುವಿನ ಹಾಲಲ್ಲಿ ಕೆಲವು ವ್ಯತ್ಯಾಸಗಳನ್ನ ನೋಡ್ತೀವಿ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ತುಂಬ ಹೆವಿ ಎನರ್ಜಿ ಇದೆ ಇಲ್ಲಿ. ಎಸ್, ತುಂಬ ಜನ ಪ್ರಯತ್ನ ಪಡ್ತಿದ್ದಾರೆ, ಒಂದು ಟೀಮಲ್ಲಿ ಪ್ರಯತ್ನನ ಪಡ್ತಿದ್ದಾರೆ ದೇಶಕ್ಕೆ ದ್ರೋಹ ಮಾಡೋದಕ್ಕೆ ಅಂಥ ಕೆಲವರಿದ್ರೆ, ಇನ್ನು ಕೆಲವರು ನಿಮ್ಮನ್ನು ತೊಂದರೆಗೆ ಸಿಕ್ಕಿಸುವಂಥ ಪ್ರಯತ್ನ ಕೂಡ ಪಡ್ತಾ ಇದ್ದಾರೆ. ಸಾಕು ಹೋಗಮ್ಮ, ನೀನು ಮಾತಾಡಿದ್ದು ತಲೆನೋವು ಬಂತು ಅಂತ ಯಾರೋ ಹೇಳ್ತಿದ್ದಾರೆ. ಈ ರೀಡಿಂಗ್ ನಿಮಗಲ್ಲ, ನಿಮಗೆ ತಲೆನೋವು ಬರ್ತಿದೆ ಅಂದರೆ. ಸೊ ಈ ರೀಡಿಂಗ್ ನಿಮಗಲ್ಲ. ಸೊ ಯಾರೋ ಹೇಳ್ತಿದ್ದಾರೆ ಎಂಜಲ್ ಲೋಟ ನಿಂತ್ಕೊಂಡು ಹೇಗೆ ಮಾಡ್ತಿದ್ಯಾ ಅಂತ. ಸೊ ಇದು ಎಂಜಲ್ ಲೋಟ ಅಲ್ಲ. ಸೊ ನಾ ಎಂಜಲ್ ಲೋಟ್ಸಲ್ಲಿ ಮಾಡೋದಿಲ್ಲ, ಇದು ಇದಕ್ಕೆ ಅಂತಲೇ ಮಾಡಿರೋವಂಥದ್ದು. ಬಟ್ ಎಂಜಲ್ ಲೋಟ್ಸಲ್ಲೂ ಮಾಡ್ತಾರೆ, ಇದು ಪುರಾತನವಾದಂಥ ವಿದ್ಯೆ. ಓಕೆ, ಸೊ ಖಂಡಿತ ಹೇಳ್ಕೊಡೋಣಂತೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಸಾಕಷ್ಟು ಪಾಸಿಟಿವ್ ವೈಬ್ ಇದೆ ಇಲ್ಲಿ. ಒಂದು ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಬರೋದರಲ್ಲಿ ಇದೆ ನಿಮಗೆ, ದೊಡ್ಡ ಮಟ್ಟದ ಅಮೌಂಟ್, ದೊಡ್ಡ ಮಟ್ಟದಲ್ಲಿ ಅಮೌಂಟ್, ಸಣ್ಣ ಪುಟ್ಟ ಅಮೌಂಟ್ ಅಲ್ಲ, ದೊಡ್ಡ ಅಮೌಂಟ್ ಬರುತ್ತೆ. ನಿಮ್ಮ ಜೀವನದಲ್ಲಿ ಇದ್ದಂಥ ಕಷ್ಟಗಳೆಲ್ಲವೂ ಕೂಡ ದೂರ ಆಗುತ್ತೆ, ಯೂನಿವರ್ಸ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, ಏಂಜಲಿಕ್ ಪ್ರೊಟೆಕ್ಷನ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ, ನೀವೆಲ್ಲರೂ ಪ್ರೊಟೆಕ್ಟೆಡ್, ಹೈಲಿ ಪ್ರೊಟೆಕ್ಟೆಡ್ ಇದ್ದೀರ. ಸೊ ಯೂನಿವರ್ಸಲ್ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಜೊತೆ ಸದಾ ಇರುತ್ತೆ ಅನ್ನುವಂಥದ್ದು ಇದೆ. ಓಂಕಾರ ಥರ ಕಾಣಿಸ್ತಾ ಇದೆ ನನಗೆ, ಇದು ಓಂ ಥರ ಕೆಲವು ಸತಿ ಕಾಣಿಸ್ತಾ ಇದೆ ನನಗೆ. ಓಕೆ, ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಎಲ್ಲರಿಗೂ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ, ಗಣೇಶನ ಆಶೀರ್ವಾದ ಇದೆ ನಿಮಗೆ. ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ನಿಮ್ಮ ಹೊಟ್ಟೆನ ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇಲ್ಲಿ ಮೆಸೇಜ್ ಇದೆ. ಯಾರಿಗೆ ಅಂತ ಗೊತ್ತಿಲ್ಲ, ಮೇ ಬಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ.
ಥ್ಯಾಂಕ್ ಯು, ಟೇಕ್ ಕೇರ್.